ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಬಂದಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 233 ರಾಮನು ಭರತನ ಪ್ರಾರ್ಥನೆಯನ್ನು ಕೇಳಿ, ಬೇಡಿಕೆಯನ್ನು ಕೇಳಿ ಭರತನಿಗೆ ರಾಮ ಬದುಕಿನ ಬೋಧನೆಯನ್ನು, ಬದುಕಿನ ಸತ್ಯದ ಬೋಧನೆಯನ್ನು, ತತ್ವಶಾಸ್ತ್ರವನ್ನು ಹೇಳ್ತಾರೆ. ಮುಂದೆ ಇಲ್ಲಿ ಆ ಬದುಕಿನ ಸತ್ಯದ ದರ್ಶನದ ಜೊತೆಗೆ ನಾವು ಇಲ್ಲಿ ವಾಲ್ಮೀಕಿಯವರ ಅಲಂಕಾರಯುಕ್ತ ಕಾವ್ಯಶಾಸ್ತ್ರದ ಶ್ರೀವಂತಿಕೆಯನ್ನು ಕಾಣ್ತೇವೆ. ಆ ಒಂದು ಶೈಲಿ ಏನಿದೆ ಅವ್ರದ್ದು, ಅದು ಪ್ರಥಮ ಇದೆ. ಮತ್ತು ಅದು ಅಂದರೆ ಹಿಂದೆ ಈ ರೀತಿಯಾಗಿ ಈ ಕಾವ್ಯಗಳ ರಚನೆ ಆಗಿದ್ದಿಲ್ಲ ಅನ್ನೋದನ್ನು ಅದು ಎತ್ತಿ ತೋರಿಸ್ತಿದೆ. ರಾಮ ತನ್ನ ಉಪದೇಶವನ್ನು ಭರತನಿಗೆ ಹೀಗೆ ಮುಂದುವರಿಸ್ತಾನೆ. ಯಾವ ರೀತಿ ಸೂರ್ಯನ ಬೆಳಕು ನೀರನ್ನು ಬತ್ತಿಸಿ ಆಕಾಶಕ್ಕೆ ಕಳಿಸ್ತದೆ, ಅಲ್ಲಿ ನೀರನ್ನು ಪ್ರಮಾಣ ಕಡಿಮೆ ಹಾಕೋತ ಹೋಗ್ತಿದೆ, ಹಾಗೆ ಮನುಷ್ಯನ ಬದುಕಿನಲ್ಲಿ ಬರುವಂಥ ದಿನ ಮತ್ತು ರಾತ್ರಿಗಳು ಅವನ ಆಯುಷ್ಯವನ್ನು ಕಡಿಮೆ ಮಾಡ್ತವ ಅಂತ ಹೇಳ್ತಾ ಮುಂದುವರಿಸ್ತಾರೆ. ಮನೆಯಲ್ಲಿರು ಇಲ್ಲವೇ ಹೊರಗೆ ಇರು, ಆಯುಷ್ಯ ಕ್ಷೀಣಿಸುತ್ತಿರುತ್ತದೆ. ಇಲ್ಲೇ ನೀನು ಮನೆಯಾಗಾರ ಇತ್ಕೊಂಡಿರ್ಬೋ, ಎಲ್ಲೇ ಅಡ್ಡಾಡಬೇಡ, ಮನೆಯಾಗ ಕೂತಿರು, ಅಥವಾ ಹೊರಗೆ ಎಲ್ಲರೂ ಅಡ್ಡಾಡ್ಕೊಂತು ಹೊರಗೆ ಎಲ್ಲರೂ ಇರು ನೀನು. ಆದರೆ ನಿನ್ನ ಆಯುಷ್ಯ ಕಡಿಮೆ ಆಗೋದೇನಿದಿಲ್ಲ, ಈ ಪ್ರೊಸೆಸ್ ಇದು ನಿಲ್ಲುವುದಿಲ್ಲ. ಇವತ್ತು ಇದನ್ನೇ ತಗೊಳ್ಳಿ, ಈಗ ಗಗನಯಾನ ಚಂದ್ರಕ್ಕೆ ಹೋಗ್ತಾರೆ, ಸೂರ್ಯ ಇದಕ್ಕೆ ಅಂದರೆ ಆಕಾಶದಲ್ಲಿ ಇವರು ಕೆಲವೊಂದು ಸ್ಟೇಷನ್ಸ್ಗಳನ್ನು ಮಾಡ್ಕೊಂಡಾರೆ, ಕೇಂದ್ರಗಳನ್ನು ಮಾಡ್ಕೊಂಡಾರೆ. ಅಲ್ಲಿ 6 ತಿಂಗಳಗಟ್ಟಲೆ ವರ್ಷಗಟ್ಟಲೆ ಇರ್ತಾರೆ, 3 ತಿಂಗಳಗಟ್ಟಲೆ ಪೃಥ್ವಿಯನ್ನು ಸುತ್ತ ಆಗ್ತಿರ್ತಾರೆ. ಆದರೆ ಅವರು ಪೃಥ್ವಿಯಿಂದ ಮೇಲೆ ಬಹಳ ದೂರದ ಕಿಲೋಮೀಟರ್ಗಳಂತಲೇ ಹೋಗಿ, ಸಾವಿರಾರು ಲಕ್ಷಗಟ್ಟಲೆ ದೂರ ಹೋಗಿ ಇದ್ದರೂ ಕೂಡ ಅವರ ಆಯುಷ್ಯ ಭೂಮಿಯಾಗಿ ಯಾವ ರೀತಿಯಾಗಿ ಕ್ಷೀಣಿಸ್ತಾ ಇರ್ತದಲ್ಲ, ಅದೇ ರೀತಿಯಾಗಿ ಅಲ್ಲಿ ಕ್ಷೀಣಿಸ್ತಾ ಇರ್ತದೆ. ಅಂದರೆ ವಿಶ್ವದ ಯಾವುದೇ ಮೂಲೆ ಹೋಗಿದ್ದರೂ ಕೂಡ ಇದರ ಪರಿಣಾಮ ನಿನಗಿದ್ದೇ ಇರ್ತಿದೆ, ಹೇಗೆ ಹಾದಿ ಇರ್ತಿದೆ ಹಾಗೆ ಅಂತ್ಯ ಇರ್ತಿದೆ, ನಿನ್ನ ಆಯುಷ್ಯ ಕ್ಷೀಣಿಸ್ತಾ ಇರ್ತಿದೆ. ನೀ ಎಲ್ಲೇ ಇರೋ ನಿನ್ನ ಆಯುಷ್ಯ ಮಾತ್ರ ಕ್ಷೀಣಿಸ್ತಾ ಇರ್ತಿದೆ ಅಂತ ಹೇಳ್ತಾ ಮುಂದುವರಿಸ್ತಾರೆ. ಇನ್ನೊಬ್ಬರಿಗಾಗಿ ಚಿಂತಿಸಬೇಡ, ನಿನ್ನ ಬಗ್ಗೆ ಚಿಂತಿಸಬೇಕು. ಇನ್ನೊಬ್ಬರ ಬಗ್ಗೆ ನೀ ಚಿಂತೆ ಮಾಡಕ್ಕೆ ಹೋಗಿ ನೋಡಿ, ಇದು ಆಯುಷ್ಯ, ನಿನ್ನ ಆಯುಷ್ಯ ಏನಿದೆ ಇದು ಕ್ಷಣಿಕಿದೆ, ಯಾವುದು ಶಾಶ್ವತ ಅಲ್ಲ. ಇಲ್ಲಿ ಎಲ್ಲವೂ ಭ್ರಮೆ. ವಾಲ್ಮೀಕಿಯವರು ಮೊದಲೇ ನಮಗೆ ತಮಗೆ ಹೇಳ್ತಾ ಇದ್ದಾಗ ಪ್ರಾರಂಭದಲ್ಲಿ ಹೇಳಿದ್ ನಿಮಗೆ ವಾಲ್ಮೀಕಿಯರು ಯೋಗ ವಾಸಿಷ್ಠದಲ್ಲಿ ಹೇಳಿಬಿಡ್ತಾರೆ, ಇದೆಲ್ಲ ಏನಿದೆ ಮನುಷ್ಯನ ಭ್ರಮೆ ಇದೆ, ಈ ಯಾವುದು ಸತ್ಯ ಅಲ್ಲ. ಅದಕ್ಕೆ ಅದೇ ಒಂದು ವಿಚಾರವನ್ನು ಇಲ್ಲಿ ಮುಂದುವರೆದು ಹೇಳ್ತಾರೆ. ಅವರು ಮುಂದುವರಿಸಿ ಹೇಳ್ತಾರೆ, ಇನ್ನೊಬ್ಬರಿಗಾಗಿ ಚಿಂತಿಸಬೇಡ, ನಿನ್ನ ಆಯುಷ್ಯನ ನಿನ್ನ ಕೈಯಾಗಿಲ್ಲ, ನಿನ್ನ ಶರೀರ ನಿನ್ನ ಮನಸ್ಸು ನಿನ್ನ ನಿಯಂತ್ರಣದಲ್ಲಿಲ್ಲ, ಯಾವುದು ನಿನ್ನ ಕೈಯಾಗಿಲ್ಲ. ನೀವು ಹುಟ್ಟಿದ ತಕ್ಷಣ ನೀನಾಗ್ತಿದ್ಯಾ ನಾಶದತ್ತ ಹೊರಟಿರ್ತೀಯ, ಇದು ಸತ್ಯ. ಯಾವುದು ಹುಟ್ಟಿದೆ ಅದು ನಾಶದತ್ತ ಹೋಗ್ತಿದೆ, ಸಾವಿನತ್ತ ಹೋಗ್ತಿದೆ, ಅದು ಸತ್ಯ. ಈ ಸತ್ಯ ತಿಳ್ಕೊಂಡ ನಂತರ ನೀನು ಇನ್ನೊಬ್ಬರಿಗಾಗಿ ಚಿಂತಿಸಬೇಡ, ಅವನು ಹಂಗಾಯಿತು ಇವ್ರದ್ದು ಹಿಂಗಾಯಿತು ಅಂತ ಚಿಂತೆ ಮಾಡೋಕೆ ಹೋಗಬೇಡ. ನೀನೇನು ಮಾಡಬೇಕಪ್ಪ ಅಂದರೆ ನಿನ್ನ ಬಗ್ಗೆ ಚಿಂತಿಸ್ಕೊ. ಚಿಂತೆ ಮಾಡೋದಂದ್ರೆ ಹೇಗೆ, ಹುಟ್ಟದ ಕೂಡಲೇ ಊಟ ಅದು ಎಲ್ಲ ನೋಡ್ರಿ. ನಿಸರ್ಗ ಏನಿದೆ ಅಲ್ಲ, ಪ್ರಕೃತಿದು ಒಂದು ಗುಣ ಇದೆ, ಒಂದು ಧರ್ಮ ಇದೆ. ಏನಂದರೆ ತನ್ನ ಮಡಿಲಲ್ಲಿ ಯಾರ್ಯಾರು ಬಿಡ್ತಾರೆ ಅವರು ಎಲ್ಲನೂ ಏನು ಬೇಕಾಗಿತ್ತು ಅದೆಲ್ಲನೂ ಪ್ರೊವೈಡ್ ಮಾಡ್ತಿದ್ದೆ. ಅದಕ್ಕೆ ಗಾಂಧಿಯವರು ಹೇಳ್ತಾರೆ, ನಿಸರ್ಗ ಮನುಷ್ಯನಿಗೆ ಏನು ಬೇಕಾಗಿತ್ತಲ್ಲ ಅದೆಲ್ಲ ಕೊಟ್ಟಿದೆ, ಎಲ್ಲ ಜೀವರಾಶಿ ಕೊಟ್ಟಿದೆ. ಆದರೆ ಮನುಷ್ಯನ ದುರಾಶೆ ಏನು ಮಾಡ್ತಿದೆ ಅಂದರೆ ಅದಕ್ಕೆ ಅಂತಿಲ್ಲ. ನಿಸರ್ಗ ಕೊಟ್ಟದನ್ನು ತಿಂದು ನೀ ಬದುಕಿದ್ರೆ ಸಾಕು, ಆರಾಮಿರ್ತೀನಿ, ನೀನು ಸಂತೋಷದಿಂದ ಇರ್ತಿ. ಅದನ್ನು ಬಿಟ್ಕೊಂಡು ಮತ್ತೆ ಏನರ ನೀ ಮಾಡ್ಕೋತ ಹೊಂಟೆ ಅಂದರೆ ನೀನೇನಾಗ್ತಿದೆ, ನೀನು ಬಹಳಷ್ಟು ದುಃಖಗಳಿಗೆ ಈಡಾಗಬೇಕು. ಇವತ್ತು ನೋಡಿ
ಪ್ರಕೃತಿ ಏನು ಮಾಡ್ತಾ ಇದೆ, ಋತುಗಳಿಗೆ ಅನುಗುಣವಾಗಿ ನಮಗೆ ಆಹಾರ ಕೊಡ್ತಿದೆ. ನಾವು ಕೂಡ ಋತುಗಳಿಗೆ ಅನುಗುಣವಾಗಿ ಆಹಾರ ಸೇವನೆ ಮಾಡಿಕೊಂಡಿದ್ದು ಅಂದರೆ ನಮ್ಮ ಶರೀರ ಅದರೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದೆ. ಋತು ಪ್ರಕೃತಿ ನಮ್ಮನ್ನು ಹೇಗೆ ನಡೆಸ್ಕೊಂಡು ಹೋಗ್ತಿದೆ ಆ ಪ್ರಕಾರ ಹೋಗ್ತೇವೆ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಋತುಗಳಲ್ಲಿ ಒಂದೇ ಪ್ರಕಾರದ ಆಹಾರ ಮಾಡೋದು, ಆಹಾರ ತಿನ್ನೋದು, ಹೊಸ ಹೊಸ ಪ್ರಯೋಗ ಮಾಡ್ಕೊಂಡು ತೊಗೊಂಡೇವೆ. ಇದರಿಂದ ಏನಾಗ್ತಾ ಇದೆ ಅಂದರೆ ರೋಗಗಳ ಬಾಧೆ ಹೆಚ್ಚಾಗ್ತಿದೆ, ರೋಗಗಳ ಸಂಖ್ಯೆ ಬಾಧೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಅಂದರೆ ನಾವು ಈ ಪ್ರಕೃತಿಯ ವಿರುದ್ಧವನ್ನು ನಾವು ನಡೀತಾ ಇದ್ದೀವಲ್ಲ, ಅದು ಅದರಿಂದ ನಾವು ಇದನ್ನು ಇನ್ವೈಟ್ ಮಾಡ್ಕೊಂಡು ಈ ಅನಾರೋಗ್ಯವನ್ನು ಇನ್ವೈಟ್ ಮಾಡಿಕೊಂಡಿದ್ದೆ, ಹೊಸ ಹೊಸ ರೋಗಗಳನ್ನು ಇನ್ವೈಟ್ ಮಾಡ್ಕೊಳ್ತಾ ಇರೋದು. ಇದು ನಮ್ಮ ಒಂದು ಚಾಣಾಕ್ಷ ಬುದ್ಧಿ, ನಾವು ಅದರ ವಿರುದ್ಧ ನಡೆಯುವಂಥ ಒಂದು ಕೆಟ್ಟ ಬುದ್ಧಿ ಏನಿದೆಯಲ್ಲ, ಅದರಿಂದಾಗಿ ನಾವಿವರು ದುಃಖಗಳನ್ನು ಇನ್ವೈಟ್ ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕೆ ಅವನು ಹೇಳ್ತಾನೆ, ಇನ್ನೊಬ್ರಿಗೂ ಈ ಚಿಂತೆ ಮಾಡಬೇಡ ಮಾರ, ನಿಂದು ನೀ ಮಾಡ್ಕೋ. ನೀ ಈ ಸಂಸಾರದ ನೌಕೆಯಿಂದ ಹೇಗೆ ಹೊರಗೆ ಹೋಗಬೇಕು, ಆತ್ಮವಿಮೋಚನೆ. ಇಲ್ಲಿ ಪ್ರಶ್ನೆ ಅದೇ ಬರ್ತಿದೆ, ಕೊನೆಯ ಹಂತ ಯಾವುದಪ್ಪ ಅಂದರೆ ಆತ್ಮವಿಮೋಚನೆ. ಆ ಆತ್ಮವಿಮೋಚನೆಯನ್ನು ನಿರ್ವಾಣ ಅಂತ ಗೌತಮ ಬುದ್ಧ ಹೇಳ್ತಾನೆ. ಮತ್ತು ಕೇವಲ ಜ್ಞಾನ ಅಂತೇಳಿ ಇವರು ಜೈನ ತೀರ್ಥಂಕರಾದಂತಹ ಮಹಾವೀರ ವರ್ಧಮಾನರು ಹೇಳ್ತಾರೆ. ನಿಜಗುಣ ಶಿವಯೋಗಗಳು ಅದಕ್ಕೆ ಕೈವಲ್ಯ ಅಂತ ಕರೀತಾರೆ. ಮತ್ತು ಶರಣರು ಅದಕ್ಕೆ ಐಕ್ಯ ಸ್ಥಳ ಅಂತ ಕರೀತಾರೆ. ಏನೇನೋ ಬೇರೆ ಬೇರೆ ಶಬ್ದಗಳನ್ನು ಕರೆದರೂ ಕೂಡ ಕೊನೆಯದು ಏನಿದೆಯಪ್ಪ ಅಂದರೆ ಸತ್ಯ ಏನಿದೆ ಅಂದರೆ ನೀನು ಈ ಜಾಗತಿಕ ವ್ಯವಹಾರಗಳಿಂದ, ಲೋಕದ ವ್ಯವಹಾರಗಳಿಂದ ನೀನು ಸ್ವತಂತ್ರನಾಗು. ಅಂದರೆ ಸಂಕ್ಷಿಪ್ತ ಹೇಳೋದಾದರೆ ಎಲ್ಲ ಬಿಟ್ಟುಬಿಡು, ಎಲ್ಲ ಸುಳ್ಳದಾವ. ಶಿವ ಅನ್ನೋ ಶಬ್ದ ಬಳಸ್ತೇನೆ ಇಷ್ಟೇ ನಾನು. ಒಂದು ಅಗೋಚರ ಶಕ್ತಿ ಇದೆ, ಅದೆಲ್ಲನೂ ನಮ್ಮ ಹುಟ್ಟೋದಕ್ಕೂ ಕಾರಣ ಅದೇ, ಸಾಯೋದಕ್ಕೂ ಕಾರಣ ಅದೇ. ಆ ಕಡೆ ಹೋಗುವ ಅಂಥ ವಿಚಾರಗಳನ್ನು ಮಾಡು. ಇದು ಲೋಕದ ಏನು ವಿಚಾರಗಳದಾವಲ್ಲ, ಇದು ಯುದ್ಧ ಮಾಡಿದ್ನಿ, ಸಂಪತ್ತು ಗಳಿಸಿದ್ನಿ, ಮೋಸ ಮಾಡಿದ್ನಿ, ಇದೆಲ್ಲ ಯಾವುದು ಶಾಶ್ವತ ಇಲ್ಲೇ ಭೂಮಿಗೇನ ಸೀಮಿತ ಅದು, ಈಗ ನಿನ್ನ ಬದುಕಿಗೇನ ಸೀಮಿತ ಅದು. ಸಾವಿನಿಂದ ಬದುಕಿ ಹುಟ್ಟಿನಿಂದ ಸಾವಿನವರೆಗೆ ನಿನ್ನ ಸ್ಪ್ಯಾನ್ ಇದೆ, ಆಯುಷ್ಯ ಇದೆ, ಅದಕ್ಕೆ ಸೀಮಿತವೆಲ್ಲ. ಅದು ಮುಗಿತಂದ್ರೆ ಇದ್ಯಾವೂ ಇಲ್ಲ. ಅದಕ್ಕೆ ನೀನು ಶಾಶ್ವತ ನೆಮ್ಮದಿಗಾಗಿ ಅದರ ಬಗ್ಗೆ ವಿಚಾರ ಮಾಡ್ಕೊಂಡು ಬಿಟ್ಟುಬಿಡು. ಅದನ್ನು ಬಸವನವ್ರು ಹೇಳ್ತಾರೆ, ಲೋಕದ ಗುಂಕನ್ನು ನೀ ಹೇಗೆ ತಿದ್ದೀಯಪ್ಪ, ನಿಮ್ಮ ನಿಮ್ಮ ಮನ ಮತ್ತು ತನಗಳನ್ನು ಸಂತೈಸಿಕೊಳ್ಳಿ. ನಿಮ್ಮ ಮನಸ್ಸು ಏನಿದೆ ನೋಡ್ಕೋ, ನೀ ಏನಿದೆ ನೋಡ್ಕೋ, ನೀ ನಿನ್ನ ಗುರಿ ಬದುಕಿನ ಗುರಿ ಏನೈತೆ ನೋಡ್ಕೋ, ಅದಕ್ಕೆ ಪ್ರಕಾರ ನಡೆದಪ್ಪ ಅಂದರೆ ಮುಗಿತೀವಿ, ಎಲ್ಲ ಸುಳ್ಳಿವೆ ಅಂತ ವಚನ ಸಹಾಯ ವಚನಕಾರರು ಕೂಡ, ಹನ್ನೆರಡು ಶತಮಾನದ ವಚನಕಾರರು ಕೂಡ ಇದೇ ವಿಷಯವನ್ನು ಹೇಳ್ತಾರೆ. ಮುಂದುವರಿದು, ನಮ್ಮೊಂದಿಗೆ ಸಾವು ನಡೆಯುವುದು, ಕೂಡುವುದು, ದೂರ ಪಯಣಿಸುವುದು, ನಮ್ಮೊಂದಿಗೆ ಮರಳುವುದು. ನಾ ಎಲ್ಲಿರ್ತೇನೆ ಅಲ್ಲಿ ಕೂಡ ಸಾವಿದೆ. ನಾ ವಿಮಾನದಾಗ ಹೊಂಟಿದ್ದೆ ನನ್ನ ಕೂಡ ವಿಮಾನದಾಗೂ ಬರ್ತಿದ್ದೆ. ನಾ ಹಡಗಿನಾಗ ಹೊಂಟಿದ್ದೆ ಹಡಗಿನಾಗೂ ಬರ್ತದೆ. ನಾ ಎಲ್ಲರೂ ಹೋಟೆಲ್ದಾಗ ಫೈವ್ ಸ್ಟಾರ್ ಹೋಟ್ ಅದರಲ್ಲಿ ಗುಡಿಸ್ಲಾಗಿದ್ರು ಗುಡಿಸ್ಲಾಗಿ, ನಾವು ಎಲ್ಲೆಲ್ಲಿ ನಡೀತೀವಿ ಎಲ್ಲಿ, ಕ್ಷಣ ಕ್ಷಣಕ್ಕೂ ಅದು ನನ್ನ ಶರೀರ ಎಲ್ಲಿ ತನಕ ಹೋಗ್ತದೆ, ಹೆಂಗೆ ಹೊಂಟಿದೆ, ಆ ಶರೀರ ಜೊತೆಗೆ ಅವಿಭಾಜ್ಯಂಗವಾಗಿ ಸಾವು ಕೂಡ ಬೆನ್ನತ್ತಿರ್ತದೆ. ಇದು ಸತ್ಯ. ಎಲ್ಲಿ ಸಾವು ಬರ್ತೈತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಅದು ಏನು ಅಂತ ನಮ್ಮ ಶರೀರ ಜೊತೆಗೆ ಇರ್ತಿದೆ, ಅದರಲ್ಲಿ ಎಲ್ಲಿ ಕಾಲ ಕೂಡಿ ಬರ್ತದೆ ಅಲ್ಲಿ ಅದು ಏನು ಮಾಡ್ತದೆ, ಎಂಡಾಗಿ ಬಿಡ್ತದೆ ಶರೀರ. ಅದನ್ನು ಮುಂದುವರೆದು ಹೇಳ್ತಾರೆ, ನಿರಿಗೆಗಳು ದೇಹದ ಮೇಲೆ ಕಂದಾಗ, ಕೂದಲು ನೆರೆತಾಗ, ಮನುಷ್ಯ ನಶಿಸಿ ಮೂಲ ರೂಪಕ್ಕೆ ತಿರುಗುವನು, ಮೂಲ ರೂಪಕ್ಕೆ ತಿರುಗುವನು. ಏನೂ ಅಪಘಾತಗಳಾಗಿಲ್ಲ, ಏನೂ ಆಗಿಲ್ಲ, ಹಂಗೆ ಹುಟ್ಟಿಂದ ನಡೆದ ಅಂತ ತಿಳ್ಕೊಡ್ರಿ. ಅದು ಆ ಒಂದು ಯೌವನ ಬಾಲ್ಯ ಶಾಶ್ವತ ಅಲ್ಲ, ಒಂದು ನಿರ್ದಿಷ್ಟ ಸಮಯ ಆದ ಕೂಡಲೇ ಅಲ್ಲಿ ಮುಪ್ಪು ಅಡಲ್ತಿದೆ, ಮುಪ್ಪು ಬಂದುಬಿಡ್ತಿದೆ. ಅಲ್ಲಿ ಮುಪ್ಪು ಬಂದಾಗ ಮುಖದ ಮ್ಯಾಗ ನೀರಿಗೆ ನಮ್ಮ ಚರ್ಮ ಎಲ್ಲ ಸುಕ್ಕಗಟ್ಟಾಗಿ ಹಿಡಿತದೆ, ನೀರಿಗೆಗಳು ಬಿಡಾಕೆ ಹಿಡಿತವ, ಕೂದಲು ಬಿಳಿದಾಗ ಹಿಡಿತದೆ. ಇವು ಸಂಕೇತಗಳಂದರೆ ನೀನು ಏನು ಹುಟ್ಟಿದ್ದಿಲ್ಲ, ನೀನು ನಾಶದತ್ತ ಹೊಂಟಿದೆಯಾ, ನಾಶನ ಅದು, ನೀನು ಮತ್ತೆ ನಾಶ ಆಗಬೇಕು. ನಾಶ ಆದ್ರೆ ಎಲ್ಲಿ ಹೋಗ್ತೀವಿ, ಮೂಲ ರೂಪಕ್ಕೆ ಹೋಗ್ತೀವಿ. ನಾವು ಹಿಂದೆ ತಮಗೆ ಹೇಳಿದ್ದೇನೆ ಸಂಚಿಕೆಯಲ್ಲಿ ನಾನು, ಇವೆಲ್ಲ ವಾಲ್ಮೀಕಿಯವರು ಹೇಳೋ ಪ್ರಕಾರ ಬ್ರಹ್ಮಸತ್ವ, ಬ್ರಹ್ಮಸತ್ವ ಬೇಸಿಕ್ ಮಟೀರಿಯಲ್ಸ್ ಆಫ್ ದಿ ಯೂನಿವರ್ಸ್. ಇವು ನಿರಂತರ ಬದಲಾಗ್ತಿರ್ತಾವ, ವಾಯು ರೂಪದಲ್ಲಿ ಬರ್ತಿದೆ, ಅದು ಅನಿಲ ರೂಪದಲ್ಲಿ ಬರ್ತಿದೆ, ಘನ ರೂಪದಲ್ಲಿ ಬರ್ತದೆ, ತಳ ರೂಪದಲ್ಲಿ, ಮೂರು ರೂಪದಲ್ಲಿ ರೂಪಾಂತರ ಆಗ್ತಾ ಇರ್ತದೆ. ಈ ಒಂದು ಪ್ರೊಸೆಸ್ಗೆ ನಿಯತೆ ಅಂತ ಕರೀತಾರೆ. ಈ ಪ್ರೊಸೆಸ್ನಿಂದ ಹೊರಗೇನು ಬರ್ತದೆ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್, ಅದು ಅನಿರೀಕ್ಷಿತ ಪ್ರತಿಫಲ. ಆ ಅನಿರೀಕ್ಷಿತ ಪ್ರತಿಫಲವೇ ದೈವ. ಇದು ಎಲ್ಲ ನಮ್ಮನ್ನು ಆಡಿಸ್ತಿರ್ತಾವ. ಮತ್ತು ನಮ್ಮ ಮೂಲ ಹೋಗಿ ಬರುವ ಮುಂದೂ ಆ ಸತ್ವಗಳನ್ನು ಪಂಚಭೂತ
ಪಂಚಭೂತ ಸತ್ವಗಳಂತ ಹೇಳ್ತೇವೆ ನಾವು. ಬರೋ ಮುಂದೂ ಅವುಗಳಿಂದನೇ ಶರೀರ ತಯಾರಾಗ್ತದೆ, ಹೂವು ಕಾಲಕ್ಕೂ ಅವುಗಳ ಜೊತೆಗೆ ಲೀನಾಗಿ ಹೋಗ್ತಿದೆ. ಯಾವುದರಿಂದ ಬಂದಿರ್ತೇವೆ ಅದರಿಂದನೇ ಹೋಗ್ತದೆ. ಅದಕ್ಕೆ ನೋಡಿ ಮನುಷ್ಯಾಗ ಬಹಳ ಜಂಗಲ್ ನೋಡಿದ ಕೂಡಲೇ, ಆ ವಿಶಾಲವಾದ ಭೂಮಿ ನೋಡಿದ ಕೂಡಲೇ ಮನಸ್ಸು ಬಹಳ ಸಂತೋಷ ಅನಿಸ್ತಿದೆ. ಯಾಕೆ ಅನಿಸ್ತಿದೆ ಅಂದರೆ ಆ ಅಂಶ ನನ್ನಲ್ಲಿದೆ ಅಲ್ಲ, ನನ್ನ ಅಂಶ ಇಲ್ಲಿದೆ ಅಲ್ಲ. ನೀರು ನೋಡಿಕೊಳ್ಳೋ ಮನಸ್ಸಿಗೆ ಬಹಳ ಸಂತೋಷ ಅನಿಸ್ತಿದೆ. ಅದು ಕೆರೆ ಆಗಲಿ, ಹಳ್ಳಾಗಲಿ, ಬಾವಿ ಆಗಲಿ, ಅಥವಾ ಅದು ಸಮುದ್ರವಾಗಲಿ, ಯಾಕಂದರೆ ಆ ನೀರಿನ ಅಂಶ ನನ್ನಲ್ಲಿದೆ. ಈ ವಿಶ್ವದಲ್ಲಿ ಏನು ಅದಾವಲ್ಲ, ಆ ಎಲ್ಲ ಅಂಶಗಳು, ಎಲ್ಲ ಖನಿಜ ಸಂಪ ಏನಿದೆ ಅದೆಲ್ಲ ನನ್ನಲ್ಲಿದೆ. ನಾನು ಒಂದು ಮಿನಿ ವಿಶ್ವನ. ಅದಕ್ಕೆ ನನ್ನ ಒಂದು ಮೂಲ ಸ್ಥಳವನ್ನು ನೋಡಿದಾಗ ಯಾವ ರೀತಿಯಾಗಿ ಮನುಷ್ಯ ಭಾಳ ದಿನಗಳವರೆಗೆ ಹೊರಗಿನ ದೇಶ ಹೋಗಿರ್ತಾನೆ, ಹೊಳ್ಳಿ ಬಂದಾಗ ಅಮ್ಮ ಮಣ್ಣನ್ನು ತೊಗೊಂಡು ತಲೆ ಹಚ್ಕೊಳ್ತಾನೆ, ಸಂತೋಷ ಆಗುತ್ತೆ. ಗುಡಿಸಲಾಗಿ ಬಿಟ್ಟಿರ್ತಾನೆ ಅರಮನೆಯಿಂದ ಹೊಳೆ ಗುಡಿಸ್ಲಿಕ್ಕೆ ಬಂದಾಗ, ಆ ಅರಮನೆಯಲ್ಲಿರುವಂಥ ಸಂತೋಷಕ್ಕಿಂತನೂ ಹೆಚ್ಚು ಸಂತೋಷ ಈ ಗುಡಿಸಲ ನೋಡಿದಾಗ ಆಗ್ತದೆ. ಆದರೆ ಮಣ್ಣಿನ ನೆಲದ ಮ್ಯಾಲೆ ಮಲಗಿದಾಗ ಎಷ್ಟು ಸಂತೋಷ ಆಗ್ತದಲ್ಲ, ಅಷ್ಟು ಅಲ್ಲಿ ಅರಮನೆಯಲ್ಲಿ ಅವನಿಗೆ ಆಗೋದಿಲ್ಲ. ಅದು ಇದೇ ಸತ್ಯ. ಇದು ಪ್ರತಿಯೊಬ್ಬರಿಗೂ ಆಗುವಂಥ ಅನುಭವ ಇದು. ಇದು ಹೇಳಿಸ್ಕೊಳ್ಳೋದಲ್ಲ, ಇದು ಅನುಭವದಿಂದ ಬರುವಂಥದ್ದು ಇದು. ಅದಕ್ಕೆ ಇಲ್ಲಿ ರಾಮ ಹೇಳ್ತಾನೆ, ನೋಡು ವಯಸ್ಸಾಗಕ್ಕೆ ಬಂತಂದ್ರೆ ಮೊದಲುವರೆಗೂ ಮುಪ್ಪ ತೊಗಲೆಲ್ಲ ಜೋತು ಬೀಳ್ತಾವೆ, ಕೂದಲು ಬೆಳಗಾಗ್ತಿದೆ, ಕ್ಷೀಣಿಸ್ತಾ ಹೋಗಿ ಕೊನೆಗೆ ನಾವು ಎಲ್ಲಿ ಹೋಗಬೇಕು, ಮತ್ತು ಮರಳಿ ಮನೆಗೆ. ಯಾವುದು ಆ ಬ್ರಹ್ಮಸತ್ವಗಳು ಅವ ಪಂಚ ಮೂಲಭೂತ ಏನು ನಾವು ತತ್ವಗಳಂತೆ ಕರಿತೇವೆ, ಜಲ ವಾಯು ಏನದಲ್ಲ, ಮತ್ತು ನಾವು ಅದೇ ರೂಪಕ್ಕೆ ತಿರುಗಬೇಕಾಗ್ತಿದೆ ಅಂತ ಹೇಳ್ತಾನೆ. ಮುಂದುವರೆದು ಸೂರ್ಯೋದಯ ಸೂರ್ಯಾಸ್ತಗಳು ರಂಜಿಸುವವು ಜನರನ್ನು, ಆಯುಷ್ಯ ಅದರೊಂದಿಗೆ ಕಡಿಮೆಯಾಗುವುದನ್ನು ತಿಳಿಯರು. ಮುಂಜಾನೆ ಸೂರ್ಯೋದಯ ನೋಡಿಕೊಳ್ಳೆ ಭಾಳ ಸಂತೋಷ ಅನಿಸ್ತಿದೆ, ಹೊಂಬಿಸಲು ಇರ್ತದೆ, ತಂಪು ವಾತಾವರಣ ಇರ್ತದೆ, ಆಕ್ಸಿಜನ್ ಸಿಗ್ತಿರ್ತದೆ. ವಿಹಾರ ನಾವು ಹೋಗಿರ್ತೀವಲ್ಲ, ವಾಕಿಂಗ್ಸ್ ಎಲ್ಲ ಹೋಗ್ತಿರ್ತೇನೆ, ವಿಹಾರಕ್ಕಾಗಿ ಹೋಗ್ತಿರ್ತೇವೆ, ಸಂಜೆಗೂ ವಿಹಾರಕ್ಕಾಗಿ ಹೋಗ್ತೇವೆ. ವಿಹಾರ ಅಂದರೆ ಅಲ್ಲಿ ನಮ್ಗೆ ನೋಡುವಂಥ ಒಂದು ಆನಂದ ಆಕಾಶದಲ್ಲಿ, ಸೂರ್ಯಾಸ್ತಯ ಸೂರ್ಯೋದಯ ಆಗಿನ ವಾತಾವರಣ ಪರಿಸರ, ಹಕ್ಕಿಗಳ ಚಿಲಿಮಿಲಿ ಇವೆಲ್ಲ ನೋಡಿ ಮನಸ್ಸಿಗೆ ಭಾಳ ಆನಂದ ಅನಿಸ್ತಿರ್ತದೆ. ಇವೆಲ್ಲ ನಮ್ಗೆ ಏನು ಮಾಡ್ತಾವೆ, ಮನಸ್ಸಿಗೆ ರಂಜಿಸ್ತಾವೆ, ಮನೋರಂಜನೆಯನ್ನು ಕೊಡ್ತಾವೆ, ಸಂತೋಷ ತರ್ತಾವೆ. ಆದರೆ ಅದರ ಹಿಂದೆ ಏನಿದೆ ಅಂತ ಹೇಳ್ತಾನೆ ಸತ್ಯ ಅಂದರೆ, ಆಯುಷ್ಯ ಅದರೊಂದಿಗೆ ಕ್ಷೀಣಿಸ್ತಾ ಹೊಂಟಿರ್ತದೆ. ಪ್ರತಿ ಶುಭ ಯಾವಾಗ ಮುಂಜಾನೆ ಸೂರ್ಯೋದಯ ಆಗ್ತಿದೆ, ಒಂದು ಸೂರ್ಯೋದಯ ಹೆಚ್ಚಾಗ್ತಂದ್ರೆ ನೀನು ಮುಂದಿನ ಒಂದು ಸೂರ್ಯೋದಯ ಕಡಿಮೆ ಆಗೈತೆ ಅಂದಂಗೆ, ಒಂದು ಸೂರ್ಯಾಸ್ತಯ ಆಗ್ತಂದ್ರೆ ಮುಂದಿನ ನೀನು ಒಂದು ಸೂರ್ಯಾಸ್ತಯ ಕಡಿಮೆ ಆದಂಗೆ. ಇವು ನಮ್ಮ ಮನಸ್ಸಿಗೆ ಬದುಕಿನ ಮನಸ್ಸಿಗೆ ಸಂತೋಷ ಕೊಡ್ತದೆ, ಆದರೆ ಅದರ ಹಿಂದೆ ಆಯುಷ್ಯನೂ ಕಡಿಮೆ ಆಗ್ತಾ ಇರ್ತದೆ. ಅದು ಆ ಸತ್ಯವನ್ನು ಪ್ರತಿ ಒಬ್ಬ ವ್ಯಕ್ತಿ ತಿಳ್ಕೊಳ್ಳಲೇಬೇಕು. ಈ ಸತ್ಯವನ್ನು ತಿಳ್ಕೊಂಡೇ ಬದುಕಿನಾಗ ನಡೆಯುವುದನ್ನು ಕಲಿಬೇಕು. ಯಾವುದು ಶಾಶ್ವತ ಅಲ್ಲ, ನಾನು ಏನು ಬಂದೇನೆ, ನನ್ನ ಕಾರ್ಯ ಏನಿದೆ, ಇನ್ನೊಬ್ರಿಗೆ ನೋವಾಗದಂಗೆ ದೇವರಿಗೆ ಪ್ರಿಯವಾದಂಥ ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ನಾನು ಎಷ್ಟೇ ಡೊಂಬರಾಟ ಆಡಿದ್ರು, ನಾನು ಎಷ್ಟೇ ನೀಲಿ ಬಣ್ಣದ ನರಿಗತೆ ಮೆರೆದರೂ ಕೂಡ ಒಂದು ದಿನ ಎಂಡ್ ಆಗೋದಂತೂ 100% ಗ್ಯಾರಂಟಿ ಅನ್ನುವಂಗೆ ಇಲ್ಲೇ ರಾಮ ಭರತನಿಗೆ ಹೇಳ್ತಾನೆ. ಋತು ಬಂದಾಗ ಜನರಿಗೆ ಹೊಸತದ ಹರ್ಷ, ಆದರೆ ಒಂದರ ಬೆನ್ನು ಮತ್ತು ಇನ್ನೊಂದು ಋತುಗಳು ಆಯುಷ್ಯ ಕಡಿಮೆ ಮಾಡುವುದು ತಿಳಿದವರಿಗೆ. ಇದು ಋತು ಬಂತಂತೇಳಿ, ಋತು ಬಂದ ವಸಂತ ಋತು ಬಂದ ಕೂಡಲೇ ಪೃಥ್ವಿ ನಿಸರ್ಗದಾಗ ಚೈತನ್ಯ ಇರ್ತದೆ, ಬೆಳೀತಿರ್ತವೆ, ಹೂ ಆಗ್ತಿರ್ತವೆ, ಅಲ್ಲಾದಕ್ಕಿರುವ ವಾತಾವರಣ ಇರ್ತದೆ, ಖುಷಿ ಪಡಿತೇನೆ. ಆದರೆ ಹಿಂದಿನ ಋತು ಬರ್ತದಲ್ಲ, ಒಂದು ಋತು ಮುಗಿತಂದ್ರೆ ಮತ್ತೊಂದು ಋತು ಬರ್ತಿದೆ, ಆ ಋತುಗಳು ಒಂದರಿಂದ ಒಂದು ಫಾಲೋ ಮಾಡ್ತಿದ್ದೆ, ಹಗಲು ರಾತ್ರಿ ರಾತ್ರಿ ಹೇಳಿದ್ದೆ. ಒಂದು ಋತುದ ನಾವು ಸಂತೋಷ ಪಟ್ಟಿದ್ದು ಅಂದರೆ ಇದರ ಅರ್ಥ ಏನು, ಮತ್ತೊಂದು ಋತು ಬಂದಾಗತ್ತಂದ್ರೆ ಒಂದು ಋತು ಗತಿಸಿ ಹೋದ್ಕೊಳ್ಳೆ ಆಯುಷ್ಯ ನಮ್ದು ಕಡಿಮೆ ಆಗ್ತದೆ. ವರ್ಷದಾಗ 6 ಋತುಗಳು, ಒಂದೊಂದು ಋತುಗಳು ಗತಿಸಿ ಹೋಗ್ತಾ ಇದ್ದು, ಹೊಸ ಹೊಸ ಋತುಗಳು ಬರಾಕತ್ತಿದ್ದ, ಹಳಿದು ಗತಿಸ್ತು ಹೊಸದು ಬಂತಂದ್ರೆ ಅದರ ಅರ್ಥ ಏನು, ಮನುಷ್ಯನ ಆಯುಷ್ಯ ಕಡಿಮೆ ಆಗ್ತಾ ಇದೆ. ಯಾವುದೇ ಸಂತೋಷ ನಮಗೆ ಬಂದರೂ ಕೂಡ, ಯಾವುದೇ ರೂಪದಲ್ಲಿ ಬಂದರೂ ಕೂಡ, ನಮಗೆ ಕೊನೆಗೆ ಸಾವು ತಪ್ಪಿದ್ದಲ್ಲ, ಕೊನೆಯ ಮನೆ ನಮಗೆ ತಪ್ಪಿದ್ದಲ್ಲ ಅನ್ನೋ ಸಂದೇಶವನ್ನು ವಾಲ್ಮಹರ್ಷಿ ವಾಲ್ಮೀಕಿಯವರು ರಾಮನ ಮೂಲಕ ಲೋಕಕ್ಕೆ ಕೊಡ್ತಾರೆ. ಇನ್ನು ಮತ್ತು ಯಾವ ಬೋಧನೆಗಳನ್ನು ರಾಮ ಬದುಕುರಿತು ನೀಡ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.